ಯುಕ್ರೇನಲ್ಲಿ ಕೆಲವು ಸ್ಟೂಡೆಂಟ್ಸು ಏರ್ಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಯುದ್ಧ ಘೋಷಣೆ ಆಗಿದ ಮೇಲೆ ಅದರಲ್ಲಿ ಕೆಲವು ಕನ್ನಡಿಗರು ಕೂಡ ಇದ್ದಾರೆ. ಈಗಾಗಲೇ ನಾನು ಬೆಳಿಗ್ಗೆ ಹೇಳಿದ್ದೀನಿ, ನಾವು ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ, ಅಲ್ಲಿಯ ಎಂಬೆಸಿ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದೇವೆ. ಅಲ್ಲಿಯ ಸ್ಟೂಡೆಂಟ್ಸ್ಗೆ ಒಂದು ಏರಿಯಾದ ಇದೆ, ಅಲ್ಲಿ ಸುರಕ್ಷಿತವಾಗಿ ಬರಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಸಮಯ ನೋಡಿಕೊಂಡು ಆಲ್ಟರ್ನೇಟ್ ಇವಾಕ್ಯೇಷನ್ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಪ್ರಿಫರೆನ್ಸ್ ಯಾವ ಮಕ್ಕಳಲ್ಲಿ ಬಂದಿದ್ದರು ಅವ್ರು ಕೊಡಬೇಕನ್ನೋದನ್ನು ಈಗ ಕೇಂದ್ರ ಜೊತೆಗೆ ನಿಕಟ ಸಂಪರ್ಕ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಅವರನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ತರೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 10ಕ್ಕಿಂತ ಹೆಚ್ಚು ಜನ.